ಖುಷಿಯಾಗಿದೆ ಕೋ ನಿನ್ನಿಂದಲೇ ನೋಡದೆ ನಿನ್ನನು ಇರಲಾರೆನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಪ್ ಎಡಿಟಿಂಗ್ ಸ್ಟುಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೀವು ನೋಡಿರ್ಲೇಬೇಕು ಯಾವ ರೀತಿ ಟ್ರೆಂಡಿಂಗ್ ಆಗಿದೆ ಅಂದ್ಬಿಟ್ಟು. ಇದೇ ರೀತಿ ನೀವು ಕೂಡ ಕ್ರಿಯೇಟ್ ಮಾಡಿದ್ರೆ ಈಗ ಹೇಳ್ಕೊಳ್ತೀನಿ. ಅದಕ್ಕೂ ಮುಂಚೆ ನೀವು ಫಸ್ಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ಫ್ರೆಂಡ್ಸ್, ನಾನು ಪ್ರಿವ್ಯೂನಲ್ಲಿ ಮ್ಯೂಸಿಕ್ ಮೀಟ್ ಮಾಡಿರ್ತೀನಿ, ಕಾಪಿರೈಟ್ ಕ್ಲೈಮ್ ಫುಲ್ ಬರ್ತದೆ ಹೇಳಿ. ನಿಮಗೆ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ವೀಡಿಯೋ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ವೀಡಿಯೋ ನೋಡ್ಬೋದು. ಫ್ರೆಂಡ್ಸ್, ನಾನು ಟೋಟಲ್ ಪ್ರಾಜೆಕ್ಟ್ಗೆ ಪಾಸ್ವರ್ಡ್ ಇರುತ್ತೆ, ನೀವು ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡ್ಬೇಕಾಗುತ್ತೆ. ಯಾಕಂದರೆ ಪಾಸ್ವರ್ಡ್ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ, ಹೀಗಾಗಿ ನೀವು ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡ್ಬೇಕಾಗುತ್ತೆ. ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ, ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಅಲರ್ಟ್ ಮಿಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಪ್ರಾಜೆಕ್ಟ್ ಇದೆಯಲ್ಲ, ಪ್ರಾಜೆಕ್ಟ್ ಕ್ಲಿಕ್ ಮಾಡಿ. ಅದಕ್ಕೆ ಎಫೆಕ್ಟ್ ಸಾಂಗ್ ಬೀಟ್ ಮಾರ್ಕ್ ನಾ ತೋರಿಸ್ತೀನಿ ನೋಡಿ. ಈಗ ಸಾಂಗ್ ಬೀಟ್ ಮಾರ್ಕ್ ಕ್ಲಿಕ್ ಮಾಡಿ. ಇಲ್ಲಿ ಪಿ ಎನ್ ಜಿ ಬ್ಯಾಕ್ಗ್ರೌಂಡ್ ಫೋಟೋಸ್ ಪಿ ಎನ್ ಜಿಗೆ ಎಫೆಕ್ಟ್ ಕೊಟ್ಟಿರ್ತೀನಿ, ನೀವು ಫೋಟೋ ಸ್ಯಾಂಗ್ ಹೋಗ್ಬೇಕಾಗುತ್ತೆ. ಬೀಟ್ ಮಾರ್ಕ್ ಇಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ, ಮೀಡಿಯಮ್ ಕ್ಲಿಕ್ ಮಾಡಿ, ಫೋಟೋ ಕ್ಲಿಕ್ ಮಾಡಿ, ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಟ್ ಮಾರ್ಕ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ, ಮೀಡಿಯಮ್ ಕ್ಲಿಕ್ ಮಾಡಿ, ಫೋಟೋ ಕ್ಲಿಕ್ ಮಾಡಿ, ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಟ್ ಮಾರ್ಕ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ, ಮೀಡಿಯಮ್ ಕ್ಲಿಕ್ ಮಾಡಿ, ಪೋಸ್ಟ್ ಕ್ಲಿಕ್ ಮಾಡಿ, ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ ಮಾರ್ಕ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಫೋಟೋ ಸ್ಯಾರಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ನೀವು ಟ್ರೆಂಡ್ಸ್ ಟೋಟಲ್ ಪ್ರಾಜೆಕ್ಟ್ ಪಾಸ್ವರ್ಡು 7181. ನೋಡಿ, ಇವಾಗ ಫೋಟೋಸ್ ಜನರಲ್ಲಿ ಸರ್ಕೊಳ್ಳಿ. ನೀವು ಫೋಟೋಸ್ ಸೈಡ್ ಫೋಟೋಸ್ ಮಾತ್ರ ಸರ್ಕೊತೀವಿ ನೋಡಿ. ಇವಾಗ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಸೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನೇ ಎಫೆಕ್ಟ್ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಒನ್ ನಂಬರ್ ಇರ್ತೀವಿ ಸಾಂಗ್ ಬೀಟ್ ಮಾರ್ಕ್ನಲ್ಲಿ ನಂಬರ್ ಕೊಟ್ಟಿಲ್ಲ, ಯಾಕಂದರೆ ಫೋಟೋಸ್ ಒಂದು ಲೆವೆಲ್ ಇದಾಗಲ್ಲ, ಹೀಗಾಗಿ ಸಾಂಗ್ ಬೀಟ್ ಮಾರ್ಕ್ ನಂಬರ್ ಕೊಟ್ಟಿಲ್ಲ. ನೀವು ಫೋಟೋ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಇವಾಗ ನೆಕ್ಸ್ಟ್ ಒಂದು ಫೋಟೋ ಬಿಡಿ, ಮತ್ತೆ ನೆಕ್ಸ್ಟ್ ಫೋಟೋ ಕ್ಲಿಕ್ ಮಾಡಿ, ಎಫೆಕ್ಟ್ ಕ್ಲಿಕ್ ಮಾಡಿ, ಡಾಟ್ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಫೋಟೋ ಬಿಡಿ, ಮತ್ತೆ ನೆಕ್ಸ್ಟ್ ಫೋಟೋ ಕ್ಲಿಕ್ ಮಾಡಿ, ಎಫೆಕ್ಟ್ ಕ್ಲಿಕ್ ಮಾಡಿ, ಥ್ರೀಡ್ ಆಗಿ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಫೋಟೋ ಬಿಡಿ. ಇದೇ ರೀತಿ ಒಂದು ಫೋಟೋ ಬಿಟ್ಟು ಒಂದು ಫೋಟೋಗೆ ಪೇಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಇವಾಗ ಮಾಡಿ ಬ್ಯಾಕ್ ಬನ್ನಿ, ಪ್ರಾಜೆಕ್ಟ್ನಲ್ಲಿ ಹೋಗಿ. ಇವಾಗ ಎರಡನೇ ಎಫೆಕ್ಟ್ ಇದೆಯಲ್ಲ, ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಳ್ಳಿ. ಫಸ್ಟ್ನೇ ಎಫೆಕ್ಟ್ ಯಾವ ರೀತಿ ಕಟ್ ಮಾಡ್ಕೊಂಡ್ರೆ ಇದು ಅದನ್ನ ಅದೇ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಳಗೆ ಬ್ಯಾಕ್ಗ್ರೌಂಡ್ ಸಾಂಗ್ ಬಿಟ್ ಮಾಡ್ಕೊಂಡು ಹೋಗಿ. ಇವಾಗ ಫಸ್ಟ್ನೇ ಫೋಟೋ ಹೋಗ್ಬಿಡಿ, ಎರಡನೇ ಫೋಟೋ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ, ಥ್ರೀಡ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ. ಇವಾಗ ಮತ್ತೆ ಮೂರನೇ ಫೋಟೋ ಬಿಡಿ, ಹತ್ತನೇ ಫೋಟೋ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಇವಾಗ ಮತ್ತೆ ಎಣ್ಣೆ ಫೋಟೋ ಬಿಟ್ಟು ಆರನೇ ಫೋಟೋ ಕ್ಲಿಕ್ ಮಾಡಿ, ತಿಳ್ಕೊಂಡು ಪೇಸ್ಟ್ ಮಾಡಿ. ಏಳನೇ ಫೋಟೋ ಬಿಟ್ಟು ಎಂಟನೇ ಫೋಟೋ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ, ತಿಳ್ಕೊಂಡು ಪೇಸ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಎಷ್ಟು ಆಗಿದೆ ಅನ್ಸುತ್ತಿದ್ದೀನಿ, ವಿಡಿಯೋ ಎಷ್ಟು ಆಗಿದೆ ಲೈಕ್ ಬಿಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಳಿತಾ ಇರ್ತದೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಅದೇ ರೀತಿ ವಿಡಿಯೋ